ಕೊಣಾಜೆ ಪಟ್ಟೋರಿ ಶ್ರೀ ಅರಸು ನಾಗಬ್ರಹ್ಮ ಉಳ್ಳಾಲ್ತಿ ಮಾಡಬಕ ಪರಿವಾರ ಕ್ಷೇತ್ರದ ಜೀರ್ಣೋದ್ಧಾರ ಬೇಲಿಲ್ವಾದು ಪುನರ್ ಪ್ರತಿಷ್ಠಾ ಬ್ರಹ್ಮಕಲೋಶೋತ್ಸವ ಡಿಸೆಂಬರ್ 25 ತಾರೀಕಿದ್ದು 28 ತಾರೀಕು ಮಟ್ಟ ನಡಪರೆ ಉಂಡು ಪಡೆದು ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಶ್ರೀ ಸಂತೋಷ್ ಕುಮಾರ್ ಪುಲ್ಲು ಸುದ್ದಿಗೋಷ್ಠಿ ತೆರಿಪಾದರು. ಕೊಣಾಜಿ ಗ್ರಾಮದ ಪಟ್ಟೋರಿ ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡಬೊಕ್ಕ ಪರಿವಾರ ದೈವಲದ ಪುನರ್ ಪ್ರತಿಷ್ಠಾಪನಾ ಬ್ರಹ್ಮಕಲಶೋತ್ಸವ ಡಿಸೆಂಬರ್ 25 28 ತಾರೀಕು ಮುಟ್ಟ ಬಡಾಜೆ ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಯರ್ನ ನೇತೃತ್ವದ ನಡಪೆರೆ ಉಂಡು ಪಂಡದ ಶ್ರೀ ನಾಗಬ್ರಹ್ಮ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಕಾರ್ಯಾಧ್ಯಕ್ಷರು ಸಂತೋಷ್ ಕುಮಾರ್ ಶೆಟ್ಟಿಪುರ್ಲು ಸುದ್ದಿಗೋಷ್ಠಿ ತೆರಿಪಾಯರು. ಕೊಣಾಜೆ ಗ್ರಾಮದ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಮಾಡ ಈ ಒಂದು ಕ್ಷೇತ್ರ ಒಂದು 800 ವರ್ಷಗಳ ಇತಿಹಾಸ ಇರುವಂತಹ ಒಂದು ಈ ಒಂದು ದೈವಸ್ಥಾನ. ಈ ಇದರ ಒಂದು ಜೀರ್ಣೋದ್ಧಾರ ಇದೇ ತಾರೀಕು 28 ನಡೆಯಲಿದೆ. ಇದನ್ನು ಈ ಒಂದು ಬ್ರಹ್ಮಕಲಶೋತ್ಸವದ ಈ ಒಂದು ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ನಮ್ಮ ಬ್ರಹ್ಮಶ್ರೀ ಬಡಾಜೆ ಗೋಪಾಲಕೃಷ್ಣ ತಂತ್ರಿಯವರ ದಿವ್ಯ ಹಸ್ತದಿಂದ ನಡೆಯಲಿದೆ. ಡಿಸೆಂಬರ್ 26 ಮಂಗಳವಾರ ಸಂಜೆ ಸಾಮೂಹಿಕ ಪ್ರಾರ್ಥನೆ, ಪುಣ್ಯ ವಾಚನ, ಸಪ್ತ ಸುದ್ದಿ, ಪ್ರಸಾದ ಸುದ್ದಿ, ರಾಕೋಗ್ನ ಹೋಮ, ವಾಸ್ತು ಹೋಮ, ವಾಸ್ತು ಪೂಜೆ, ವಾಸ್ತು ಬಲಿ, ಪ್ರಧಾನ ಹೋಮ ನಡೆಯಲಿದ್ದು ಡಿಸೆಂಬರ್ 27 ಬುಧವಾರ ಬೆಳಿಗ್ಗೆ 7 ಗಣಪತಿ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ ಹೋಮ, ಶ್ರೀ ಉಳ್ಳಾಲ್ತಿ ಸ್ಥಾನದಲ್ಲಿ ಕಲಶ ಪೂಜೆ, ಗಣಪತಿ ಹೋಮ, ಕಲಶಾಭಿಷೇಕ, ತಂಬಿಲ ಸೇವೆ, ಸತ್ಯನಾರಾಯಣ ಪೂಜೆ ನಡೆಯಲಿದೆ. ರಾತ್ರಿ 8 ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಬಡಾಜೆ ಬೀಡು ಗೋಪಾಲಕೃಷ್ಣ ತಂತ್ರಿಯವರು ಹಾಗೂ ಕೊಣಾಜೆ ಬೀಡು ಸತ್ಯನಾರಾಯಣ ಭಟ್ ಅವರು ದೀಪ ಪ್ರಜ್ವಲನೆ ಗೈಯಲಿದ್ದು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಯಂಕಪ್ಪ ಕಾಜೋ ಮಿತ್ತಕೋಡಿ ಅವರು ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ನಿವೃತ್ತ ಶಿಕ್ಷಕರಾದ ರವೀಂದ್ರ ರೈ ಅರೇಕಳ ಧಾರ್ಮಿಕ ಭಾಷಣ ನೆರವೇರಿಸಲಿದ್ದು ಮುಖ್ಯ ಅತಿಥಿಗಳಾಗಿ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಕೃಷ್ಣ ಶೆಟ್ಟಿ ಕೆಳಗಿನ ಕೋಟೆಕಾರ್ ಗುತ್ತು, ವಕೀಲರಾದ ರವೀಂದ್ರನಾಥ ರೈ ಸೋಮೇಶ್ವರ, ಪಟ್ಟೋರಿ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು, ಮುಖಂಡರಾದ ಪ್ರಶಾಂತ್ ಕಾಜವ ಮಿತ್ತಕೋಡಿ, ಎಚ್ ಕೆ ಪುರುಷೋತ್ತಮ್, ಸತೀಶ್ ಕುಂಪಲ, ಸಂತೋಷ್ ಕುಮಾರ್ ಬೋಲಿಯಾರ್, ಭುಜಂಗ ಕುಲಾಲ್, ಗೀತಾ ದಾಮೋದರ್ ಕುಂದರ್, ಚಂದ್ರಶೇಖರ್ ಶೆಟ್ಟಿ ಮಂಟಮೆ, ಶಿವಪ್ರಸಾದ್ ಕೊಣಾಜೆ ಮೊದಲಾದವರು ಭಾಗವಹಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ತಿರುಮಲೇಶ್ವರ ಭಟ್ ಕೊಣಾಜೆ ಬೀಡು ಹಾಗೂ ಯಂಕಪ್ಪ ಕಾಜೋ ಮಿತ್ತಕೋಡಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಗುವುದು. ಬಳಿಕ ಅನ್ನ ಸಂದರ್ಭ ನಡೆಯಲಿದೆ. ರಾತ್ರಿ 10 ಮಂಜೇಶ್ವರ ಶಾರದಾ ಆರ್ಟ್ಸ್ ಕಲಾವಿದರಿಂದ ಕತೆ ಎಡ್ಡೆಂಡು ಎಂಬ ತುಳು ನಾಟಕ ಪ್ರದರ್ಶನಗೊಳ್ಳಲಿದೆ. ಈ ಒಂದು 25 ತಾರೀಕಿಗೆ ಬೈಯಡು ಸಾಮೂಹಿಕ ಪ್ರಾರ್ಥನೆ, ಪುಣ್ಯಾಹ ವಾಚನ, ವಾಸ್ತು ಹೋಮ ಆದ 27 ತಾರೀಕಿಗೆ ಕಾಂಡೆ 7 ಗಣಪತಿ ಹೋಮ, ಶಾಂತಿ ಹೋಮ, ಪ್ರಾಯಶ್ಚಿತ ಹೋಮ, ಶ್ರೀ ಉಳ್ಳಾಲ್ತಿ ಸ್ಥಾನಡು ಕಲಶ ಪೂಜೆ, ಗಣಪತಿ ಹೋಮ, ಕಲಶಾಭಿಷೇಕ, ತಂಬಿಲ ಸೇವೆ, ಶ್ರೀ ಸತ್ಯನಾರಾಯಣ ಪೂಜೆ ನಡಪೆರು ಉಂಡು. ರಾತ್ರಿ 8 ಧಾರ್ಮಿಕ ಸಭೆ ಲೇಸು ನಡಪೆರು ಉಂಡು. ಬಡಾಜೆ ಬೀಡು ಗೋಪಾಲಕೃಷ್ಣ ತಂತ್ರಿಲು ಬೊಕ್ಕ ಕೊಣಾಜೆ ಬೀಡು ಸತ್ಯನಾರಾಯಣ ಭಟ್ ತುಡರ್ ಬೆಳಗಾರ ಉಳ್ಳಿರು. 28 ತಾರೀಕಿಗೆ ಕಾಂಡೆ 7 ಗಣಹೋಮ, ಒರ್ಂಬೆರ್ದು ಪತ್ತರೆ ಮುಟ್ಟದ ಮಕರ ಲಗ್ನದ ಎಡ್ಡೆ ಮುಹೂರ್ತಡು ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಅರಸು ದೈವಲದ ಬ್ರಹ್ಮಕಲಶಾಭಿಷೇಕ ಬೊಕ್ಕ ಪರಿವಾರ ದೈವಲದ ಪ್ರತಿಷ್ಠಾಪನೆ, ಕಲಶಾಭಿಷೇಕ, ತಂಬಿಲ, ಮಹಾಪೂಜೆ, ಪ್ರಸಾದ ವಿತರಣೆಯಾದ ಅನ್ನ ಸಂತರ್ಪಣೆ ನಡಪೆರು ಉಂಡು. ಬಯ್ಯ 4 ಬೊಟ್ಟಿದಾಯನ ನೇಮೋತ್ಸವದ ಕೋರಿಕುಂಟ. 29 ತಾರೀಕಿಗೆ ಕಾಂಡೆ ಚಪ್ಪರ ಮುಹೂರ್ತ, 30 ತಾರೀಕಿಗೆ ಕಾಂಡೆ ಸೂರ್ಯೋದಯದ ದುಂಬು ಭಂಡಾರ ಬರ್ಪುನಿ, 10 ಮಲರಾಯ ಬಂಟ ದೈವದ ನೇಮ, ರಾತ್ರಿ 8 ಪಟೋರಿ ತಾಯ ದೈವದ ನೇಮ, ಗಣಿ ಪ್ರಧಾನ ಕಾರ್ಯಕ್ರಮ ಬೊಕ್ಕ ಅನ್ನ ಸಂತರ್ಪಣೆ ಅವಿರ್ದ ಬೊಕ್ಕ ಜುಮಾದಿ ಬಂಟ ದೈವಲದ ನೇಮ ನಡಪೆರು ಉಂಡು. 31 ತಾರೀಕಿಗೆ ರಾತ್ರಿ 8 ಪಿಲಿಚಂಡಿ ದೈವದ ನೇಮ, ಅಣ್ಣಪ್ಪ ಪಂಚುಲಿ ದೈವದ ನೇಮ ಬೊಕ್ಕ ಭಂಡಾರ ಜಪ್ಪರೆ ಉಂಡು ಪಣದು ಸಂತೋಷ್ ಕುಮಾರ್ ಶೆಟ್ಟಿಪುಲ್ಲು ವಿವರ ಕುರಿಯರು. ಡಿಸೆಂಬರ್ 28 ಗುರುವಾರ ಬೆಳಿಗ್ಗೆ 7 ಗಣಪತಿ ಹೋಮ, ಬಳಿಕ ಬೆಳಿಗ್ಗೆ 9-10 ತನಕ ಒದಗುವ ಮಕರಾಗ್ನ ಸಮೂಹೂರ್ತದಲ್ಲಿ ಶ್ರೀ ನಾಗಬ್ರಹ್ಮ ಅರಸು ಉಳ್ಳಾಲ್ತಿ ಅರಸು ದೈವಗಳ ಬ್ರಹ್ಮಕಲಾಭಿಷೇಕ ಹಾಗೂ ಪರಿವಾರ ದೈವಗಳ ಪ್ರತಿಷ್ಠೆ, ಕಲಶಾಭಿಷೇಕ,
ತಂಬಿಲ ಮಹಾಪೂಜೆ ಪ್ರಸಾದ ಮಹಾಪೂಜೆ ಪ್ರಸಾದ ವಿತರಣೆ ಬಳಿಕ ಅನ್ನ ಸಂತರ್ಪಣೆ ನಡೆಯಲಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಊರ ಮತ್ತು ಪರ ಊರಿನ ಮಾನ್ಯರು ಬಂದು ಈ ಒಂದು ಪುಣ್ಯ ಕಾರ್ಯದಲ್ಲಿ ಭಾಗವಹಿಸಬೇಕೆಂದು ನಮ್ಮ ಜೀರ್ಣೋದ ಸಮಿತಿಯು ಎಲ್ಲ ಒಂದು ಊರಿನ ಸಮಸ್ತ ಜನರಲ್ಲಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಡ್ತಾ ಇದ್ದೇವೆ. ಸಂಚಾಲಕರು ದಿವಾಕರ್ ಭಂಡಾರಿ, ಕೋಶಾಧಿಕಾರಿ ಕರುಣಾಕರ್ ಕಾನ, ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೋರಿ, ಶ್ರೀ ನಾಗಬ್ರಹ್ಮ ಭಜನಾ ಮಂಡಳಿ ಅಧ್ಯಕ್ಷರು ಕೃಷ್ಣಪ್ಪ ಕಾಟಗೋಡಿ, ಸಮಿತಿ ಸದಸ್ಯರು ಶ್ರೀನಿವಾಸ್ ಶೆಟ್ಟಿ, ಕೊಣಾಜಬೀಡು ಸತ್ಯನಾರಾಯಣ್ ಭಟ್, ರವಿ ಅಸೇಗೋಳಿ, ರಾಜೇಶ್ ಖಾನ ಸುದ್ದಿಗೋಷ್ಠಿ ಒಡಗೇತೇರ. ನಮ್ಮ ಬಯಲ್ಗದ್ದೆಯಲ್ಲಿ ನಡೆಯುವಂಥ ಈ ಒಂದು ಜಾತ್ರೆ ಇದು ಡಿಸೆಂಬರ್ 23-24 ಆಗುವಂಥ ವರ್ಷಂ ಪ್ರತಿ ಜಾತ್ರೆ. ಆದರೆ ಈ ಸಲ ನಾವು ಅದನ್ನು ಇಲ್ಲಿಯ ಜೀರ್ಣೋದ್ಧಾರ ಆಗುವ ದೃಷ್ಟಿಯಿಂದ ಇದನ್ನು ನಾವು 29 ಮತ್ತು 30-31 ಈ ಜಾತ್ರೆ ಈ ವರ್ಷ ನಡೀತಾ ಇದೆ. ಪಾರಂಪರಿಕವಾಗುವಂಥ ಈ ಒಂದು ಬಹಳ ಜಾತ್ರೆ, ಊರ ಮತ್ತು ಪರ ಊರ ಬಹಳಷ್ಟು ಜನ ಈ ಜಾತ್ರೆಗೆ ಬರ್ತಾ ಇದ್ದಾರೆ. ಇದು ಡಿಸೆಂಬರ್ 29 ಬೆಳಿಗ್ಗೆ ಭಂಡಾರ ಮನೆಯಿಂದ ಭಂಡಾರ ಬಂದು ಸಾಧಾರಣ ಬೆಳಿಗ್ಗೆ 4:30-5 ಭಂಡಾರ ಬಂದು ಈ ಗದ್ದೆಯಲ್ಲಿ ನಮ್ಮ ಈ ದೈವಗಳ ಭಂಡಾರ ಬಂದು ಆಗುವಂಥ ಜಾತ್ರೆ. 30 ಈ ನಮ್ಮ ಮಲರಾಯ ದೈವ ಹಾಗೂ ಪಟ್ಟೂರಿ ತಾಯಿ ದೈವ ಇದಕ್ಕೆ ಜಾತ್ರೆ ಇದೆ. ಈ ಜಾತ್ರೆಯಲ್ಲಿ ನಮ್ಮ ದಿವಾಕರ್ ಭಂಡಾರಿಯವರಿಗೆ ಗಡಿ ಪ್ರದಾನ ಆಗಲಿಕ್ಕೆ ಉಂಟು. ನಮ್ಮ ಹಿರಿಯವರು ಮೊದಲಿನಿಂದಲೂ ಈ ಒಂದು ಜಾತ್ರೆಯಲ್ಲಿ ಗಡಿಗೆ ಬಹಳ ಪ್ರಾಧಾನ್ಯತೆ ಇದೆ. ಮೊದಲು ನಮ್ಮ ಮಾವನವರಾದ ಪಟ್ಟೂರಿ ಚಾವಡಿಯ ಶ್ರೀ ವಿಠಲ್ಕಾಜ್ ಅವರು ಇದರ ನೇತೃತ್ವವನ್ನು ವಹಿಸಿದ್ದರು. ಅವರು ದಿವಂಗತರಾದ ನಂತರ ಅವರ ಅಳಿಯರಾದ ದಿವಾಕರ್ ಭಂಡಾರಿಯವರು ಹಾಗೆ ಮಿತ್ತಕೊಡಿ ವೆಂಕಪ್ಪ ವಾಜರ ಅಳಿಯ ಶ್ರೀ ದಿವಾಕರ್ ಭಂಡಾರಿಯವರಿಗೆ ಗಡಿ ಪ್ರದಾನ ಆಗಲಿಕ್ಕಿದೆ ಈ ಕಾರ್ಯಕ್ರಮದಲ್ಲಿ. ನಂತರ ಅವರ ಗಡಿ ಪ್ರದಾನ ನಂತರ ಅನ್ನ ಸಂತರ್ಪಣೆ ಜರಗಲಿಕ್ಕಿದೆ. ತಾರೀಕು 9-26 ಸಂಧ್ಯಾ ಸಂಕೀರ್ತನೆ ನಡೀತಾ ಉಂಟು. 26 ತಾರೀಕಿನಂದು ಮಂಗಳೋತ್ಸವ ನಡೀಲಿಕ್ಕೆ ವಿಜೃಂಭಣೆಯಿಂದ ನಡೀಲಿಕ್ಕೆ ಉಂಟು. ಆದರೆ ಆಮೇಲೆ ಮರುದಿವಸ ಬೆಳಿಗ್ಗೆಯೇ ಬ್ರಹ್ಮಕಲಶೋತ್ಸವದ ಪ್ರಕ್ರಿಯೆಗಳು ನಡೆಯುತ್ತಾ ಉಂಟು. ಈ ಎಲ್ಲ ಕಾರ್ಯಕ್ರಮಗಳು ತಾವು ಬಂದು ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೆ. ಪುನಃಪ್ರತಿಷ್ಠಾ ಬ್ರಹ್ಮಕಲಶ ಆಗುವ ಒಂದು ನಮ್ಮ ಊರಿನಲ್ಲಿರುವಂಥ ವಾಡಿಕೆ. ಆ ಪ್ರಕಾರವಾಗಿ ನಾವೊಂದು 12 ಹಿಂದೆ ಇಲ್ಲಿ ಪ್ರಶ್ನೆ ಚಿಂತನೆಯನ್ನು ಮಾಡಿ ನಮ್ಮ ಇದರ ಜೀರ್ಣೋದ್ಧಾರದ ಬಗ್ಗೆ ಅಥವಾ ಇನ್ನು ಮುಂದಾಗಬೇಕಾದ ಕಾರ್ಯಗಳ ಬಗ್ಗೆ ಪ್ರತಿಷ್ಠೆಯ ಬಗ್ಗೆ ಚಿಂತಿಸಿದಾಗ ಕಂಡುಬಂದ ಹಾಗೆ ನಾವು ಇಲ್ಲಿ ಪ್ರತಿಷ್ಠೆಯ ಕ್ಷೇತ್ರತಂತ್ರಿಗಳ ಮುಖೇನ ಪ್ರತಿಷ್ಠೆ ಆಗಿದೆ. ಹಾಗೆ ಈಗ 12 ಕಳೆದು ಪುನಃ ಒಂದು ಚಿಂತನೆ ಮಾಡಲಿಕ್ಕೆ ಒಂದು ಅವಕಾಶ ಅಂತ ಹೇಳಿ ನಾವಿಲ್ಲಿ ಊರಿನವರೆಲ್ಲರೂ ಸೇರಿ ಒಂದು ಸಭೆ ಸೇರಿ ಒಂದು ಕೂಟ ಮಾಡಿ ಈಗ ಬೇಕಾದಂತಹ ವ್ಯವಸ್ಥೆ ಮಾಡಿ ನಾವೊಂದು ಚಿಂತನೆ ಪ್ರಶ್ನಾ ಕಾರ್ಯಕ್ರಮ ಏರ್ಪಡಿಸಿದಾಗ ಇಲ್ಲಿ ಸನ್ನಿಧಾನದಲ್ಲಿ ಅಥವಾ ಸಾನ್ನಿಧ್ಯದಲ್ಲಿ ಆದಂಥ ನ್ಯೂನತೆಗಳು ಅಥವಾ ದೋಷಗಳು ಅಥವಾ ಬದಲಾವಣೆ ಆದದ್ದನ್ನು ಅವರು ಗುರುತಿಸಿದ್ದಾರೆ. ಹಾಗೆ ಆ ಪ್ರಕಾರವಾಗಿ ಒಂದು ಸಾಧಾರಣವಾಗಿ ಒಂದು ಊರಿನಲ್ಲಿ ಅರಮನೆಗೆ ಒಬ್ಬ ರಾಜ ಇದ್ದಾಗೆ ಪ್ರತಿಯೊಂದು ಊರಿನಲ್ಲಿರುವಂತಹ ಗ್ರಾಮ ದೈವಸ್ಥಾನದಲ್ಲಿ ಉಳ್ಳಾಯ ಉಳ್ಳಾಕ್ಲು ಒಂದು ರಾಜನ ಮರ್ಯಾದೆ ಇರುವಂತಹ ದೈವಗಳನ್ನು ಪ್ರತಿಷ್ಠಾಪಿಸಿ ಸಾಧಾರಣ ಎಲ್ಲ ಊರಿನಲ್ಲಿ ಒಂದು ಇರ್ತದೆ ಸಾಮಾನ್ಯವಾಗಿ. ಹಾಗೆ ನಮ್ಮ ಊರಿನಲ್ಲಿ ಸಹ ಆ ಅರಸು ದೈವಗಳು ಹಾಗೆ ರಾಜನ ದೈವಗಳು ಎಂದು ಕರೆಯಲ್ಪಡುವ ಆ ಉಳ್ಳಾಯ ಉಳ್ಳಾಕ್ಲು ದೈವ ಪ್ರತಿಷ್ಠೆ ಆಗಲಿಕ್ಕಿದೆ. ಹಾಗೆ ಮುಂಚೆಯಲ್ಲಿ ಇದ್ದ ಇಲ್ಲಿಗೆ ಆಗಬೇಕಾದಂತಹ ದೈವಗಳು ಹಾಗೆ ಯಾವುದನ್ನು ಆಗಬೇಕಾ ಯಾವುದು ಮುಂಚೆ ಪೂರ್ವದಲ್ಲಿ ಯಾವುದಿತ್ತ ಅದನ್ನು ಇಲ್ಲಿ ಪುನಃಪ್ರತಿಷ್ಠಾಪನೆ ಮಾಡಿ ಆ ಒಂದು ಇಲ್ಲಿ ಆಗಬೇಕಾದಂತಹ ದೈವಗಳನ್ನು ಇಲ್ಲಿಗೆ ಬರೆಸಿ ಅವರಿಗೆ ಬೇಕಾದಂತಹ ಒಂದು ಆ ಎಲ್ಲ ಕಾರ್ಯಕ್ರಮಗಳನ್ನು ಏರ್ಪಡಿಸಿ ನಾಡ್ದು ನಾವು ಇಲ್ಲಿ ಸಾಧಾರಣ 26 28 ಈ ಪ್ರತಿಷ್ಠಾ ಬ್ರಹ್ಮ ಕಲಶಕ್ಕೆ ಪೂರ್ವಾಂಗವಾಗಿ ಬೇಕಾದಂತಹ ಕಾರ್ಯಗಳು ಕಾರ್ಯಕ್ರಮಗಳು ಹಾಗೆ ವೈದಿಕ ಕಾರ್ಯಕ್ರಮಗಳು ಅದರೊಂದಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಮಾಡಿ 28 ಒಂದು ಆ ಶುಭ ಮುಹೂರ್ತದಲ್ಲಿ ಇಲ್ಲಿ ಆಗಬೇಕಾದ ದೈವಗಳು ಹಾಗೂ ಆ ರಾಜನ ದೈವಗಳು ಉಳ್ಳಾಲ್ತಿ ದೈವಗಳು ಎಲ್ಲ ದೈವಕ್ಕೆ ಸಂಬಂಧಪಟ್ಟ ದೈವಗಳನ್ನು ಪ್ರತಿಷ್ಠೆ ಆಗಲಿಕ್ಕೆ